ನಮಸ್ಕಾರ ರಿವ್ಯೂ ಗೆ ಸ್ವಾಗತ ನಾನು ಸೌಖ್ಯಾ ಕರ್ನಾಟಕ ಕಾಂಗ್ರೆಸ್ಗೆ ದೊಡ್ಡ ಮುಜುಗರ ಒಂದು ಕಾದಿದೆಯಾ ಎಫ್ ಎಸ್ ಎಲ್ ರಿಪೋರ್ಟ್ ಪಾಕಿಸ್ತಾನದ ಪರ ಘೋಷಣೆ ಬೆನ್ನಲ್ಲೇ ಎಫ್ ಎಸ್ ಎಲ್ ರಿಪೋರ್ಟ್ ಈಗ ಕೈ ಸೇರಿದೆ ಅದರಲ್ಲಿ ಶಾಕಿಂಗ್ ವಿಚಾರ ಬಯಲಾಗುತ್ತ ಬಿಜೆಪಿಗಳು ಈಗ ಅಲರ್ಟ್ ಆಗಿದ್ದಾರೆ ಏನಾಗ್ತಾ ಇದೆ ಹಾಗಾದ್ರೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಮಾಹಿತಿ ಮುಂದೆ ಇಟ್ಟಿ ಮಿಸ್ ಮಾಡೋದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಎರಡು ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆದವು ಅದೆಲ್ಲ ಕಡೆ ಪ್ಲೇ ಆದವು ಬಟ್ ಯಾವ್ದು ಸರಿ ತಪ್ಪು ಆ ಗುಂಪು ಗಲಾಟೆಯಲ್ಲಿ ಪಾಕಿಸ್ತಾನದ ಪರ ಕೂಗಿದ್ದೋ ನಾಸಿರ್ ಸಾಬ್ ಅಂತ ಕೂಗಿದ್ದೋ ಎರಡೂ ಒಂದೇ ಥರ ಕೇಳಿಸ್ತಿದೆಯಲ್ಲ ಅಥವಾ ಒಬ್ಬೊಬ್ರು ಕಿವಿಗೆ ಒಂದೊಂದು ಥರ ಕೇಳಿಸ್ತಿದೆ ಅನ್ನೋ ಥರದ ಜಟಾಪಟಿ ಆಯ್ತು ಬಿ ಜೆ ಪಿಗರು ಮುಗಿಬಿದ್ರು ಇದು ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಯ್ತು ಕಾಂಗ್ರೆಸ್ಗೆ ರಾಜ್ಯಸಭೆ ಗೆದ್ದಂಥ ಆ ಸಂಭ್ರಮಾಚರಣೆ ಈ ಪಾಕ್ ಪರ ಘೋಷಣೆ ಆರೋಪದಲ್ಲಿ ಕಳೆದು ಹೋಗ್ಬಿಡ್ತು ಸೊ ಇದು ಎಫ್ ಎಸ್ ಎಲ್ಗೆ ಹೋಯಿತು ಎಫ್ ಎಸ್ ಎಲ್ ರಿಪೋರ್ಟ್ ಗುರುವಾರ ಪೊಲೀಸರ ಕೈ ಸೇರಿದೆ ಇವತ್ತು ಅಧಿಕೃತವಾಗಿ ಅದನ್ನು ಕ್ಲಿಯರ್ ಮಾಡೋದಿಕ್ಕೆ ಅಂದರೆ ವಿಡಿಯೋದ ಎಫ್ ಎಸ್ ಎಲ್ ವರದಿ ಸತ್ಯಾಂಶವನ್ನು ಅಧಿಕೃತವಾಗಿ ಖಟ್ಟಪಡಿಸೋದಕ್ಕೆ ಕಮಿಷನರೇಟ್ ವಿಭಾಗ ನಿರ್ಧಾರ ಮಾಡಿದೆ ಆದರೆ ರಿಪೋರ್ಟ್ ಬರ್ತಿದ್ದಂಗೆ ನಾಲ್ಕು ಜನ ಅರೆಸ್ಟ್ ಆಗಿದೆ ಯಾಕೆ ಮೊದಲೇ ಕಂಪ್ಲೇಂಟ್ ಆಗಿದೆ ಅರೆಸ್ಟ್ ಮಾಡಬೇಕಿತ್ತು ಡಿಲೇ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ ಆಕ್ರೋಶ ವ್ಯಕ್ತವಾಗ್ತಿದೆ ರಿಪೋರ್ಟ್ ಬಂದ ಮೇಲೆ ನಾಲ್ಕು ಜನ ಅರೆಸ್ಟ್ ಆಗ್ತಾರೆ ಆ ವಿಡಿಯೋ ವಿಡಿಯೋದಲ್ಲಿ ಇದ್ದಂತಹ ನಾಲ್ಕು ಜನ ಘೋಷಣೆ ಕೂಗ್ದವ್ರು ಏನಂತ ಕೂಗಿದ್ರು ಅನ್ನೋದು ಗೊತ್ತಾಗ್ಬೇಕು ಬಟ್ ಆ ಥರ ಕೇಳಿಸ್ತಿದೆಯಲ್ಲ ಆ ನಾಲ್ಕು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಒಬ್ಬೊಬ್ರು ಸ್ಟೇಟ್ಮೆಂಟ್ ಒಂದೊಂದು ತರ ಇದೆ ಕೆಲವರು ನಾಸೀರ್ ಸಾರ್ ಅಂತ ಹೇಳಿದ್ವಿ ನಾಸಿರ್ ಸಾಬ್ ಅಂತ ಹೇಳಿದ್ವಿ ಇನ್ನೊಬ್ರು ಗಲಾಟೆಲಿ ಕೇಳಿಸ್ಲಿಲ್ಲ ಈ ತರ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಹಾಗಾಗಿ ಎಫ್ ಎಸ್ ಎಲ್ ವರದಿಯ ಸತ್ಯಾಂಶ ಈಗ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿರೋದು ಬೇಕು ಅಂತಲೇ ಡಿಲೇ ಮಾಡ್ತಿದ್ದಾರೆ ಬಿಡ್ತಾ ಇಲ್ಲ ಅಂತ ಈಗ ಬಿ ಜೆ ಪಿ ಮುಗಿಬೀಳ್ತಿದೆ ಆಲ್ರೆಡಿ ಅದರಲ್ಲಿ ಎಫ್ ಎಸ್ ಎಲ್ ವರದಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಖಚಿತವಾಗಿದೆ ಅಂತ ಬಿ ಜೆ ಪಿ ಹೇಳ್ತಿರೋದು ಹಾಗಾಗಿ ಡಿಲೇ ಮಾಡಿ ಅದಕ್ಕೆ ಏನೋ ಸುಣ್ಣ ಬಣ್ಣ ಬಳಿಯೋಕೆ ನೋಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಿರೋದು ಬಟ್ ಇವರು ಹೇಳ್ತಾ ಇರೋದು ಕಾಂಗ್ರೆಸ್ನವರು ನಾಸಿರ್ ಇನ್ನಿತರ ಪ್ರಮುಖರೆಲ್ಲ ಹೇಳ್ತಾ ಇರೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಇಲ್ಯೂಷನ್ ಟೆಕ್ನಾಲಜಿ ಬಳಸಿ ಇದನ್ನು ಮಾಡಲಾಗಿದೆ ಅಂತ ಮೊದಲು ಇಲ್ವೇ ಇಲ್ಲ ಅಂತ ಹೇಳಲಾಯ್ತು ಆಮೇಲೆ ಇಂಥದ್ದೊಂದು ಟೆಕ್ನಾಲಜಿ ಬಳಸಲಾಗಿದೆ ಅಂತ ಇಂಟರ್ವ್ಯೂಲೆಲ್ಲ ಹೇಳ್ಕೊಂಡಿದ್ದಾರೆ ಸೊ ಈಗ ಯಾವ ಟ್ವಿಸ್ಟ್ ಕೊಡುತ್ತೆ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಇದನ್ನ ಯಾವ ರೀತಿ ಕೈಗೆತ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಇಷ್ಟೆಲ್ಲ ಆಗ್ತಾ ಇರೋ ಬೆನ್ನಲ್ಲೇ ಗೃಹ ಸಚಿವರು ಕರೆಸ್ಕೊಂಡಿದ್ದಾರೆ ನಾಸಿರ್ ಅವ್ರನ್ನ ಗೃಹ ನಾಸೀರ್ ಹುಸೇನ್ ಅವರು ಈಗ ಪ್ರಮುಖ ನಾಯಕರ ಜೊತೆಗೆ ಮೀಟಿಂಗ್ ಮಾಡ್ತಿದ್ದಾರೆ ಗೃಹ ಸಚಿವರ ಜೊತೆ ಮಾತುಕತೆ ನಡೆಸಿದ್ದಾರೆ ಸೊ ಕೈಪಾಳ್ಯದಲ್ಲಿ ಏನೋ ಆಗ್ತಾ ಇದೆ ಕೈಪಾಳ್ಯಕ್ಕೆ ಟೆನ್ಷನ್ ಹೊತ್ತಿಕೊಂಡಂಗೆ ಕಾಣಿಸ್ತಾ ಇದೆ ನಿಜಕ್ಕೂ ಎಫ್ ಎಸ್ ಎಲ್ ವರದಿಯಲ್ಲಿ ಇದು ಖಚಿತವಾಗಿದೆಯಾ ಇದು ಬಿಜೆಪಿ ಮಾಡ್ತಿರುವ ಆರೋಪ ಈಗ ಪೊಲೀಸರು ಇದನ್ನ ಆದಷ್ಟು ಬೇಗ ಹೊರಗಡೆ ಇಡಬೇಕು ಯಾಕೆ ಡಿಲೇ ಮಾಡ್ತಿದ್ದಾರೆ ರಿಪೋರ್ಟ್ ಸೇರಿದ ಮೇಲೂ ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣವಾಗಿರೋದು ಸೊ ಇದೇನಾದ್ರೂ ಸಾಬೀತ್ ಆದರೆ ಎಲೆಕ್ಷನ್ ಹೊತ್ತಲ್ಲಿ ನೋಡಿದ್ರ ಕಾಂಗ್ರೆಸ್ನವರ ಮನಸ್ಥಿತಿ ಅಂತ ಬಿ ಜೆ ಪಿ ಟಾರ್ಗೆಟ್ ಮಾಡೋದಕ್ಕೆ ಒಳ್ಳೆ ಅಸ್ತ್ರ ಸಿಕ್ಕಂಗೆ ಆಗುತ್ತೆ ಮೊನ್ನೆ ಅಷ್ಟೇ ತಮಿಳ್ನಾಡ್ನಲ್ಲಿ ನೋಡಿದ್ವಿ ಡಿ ಎಂ ಕೆ ಇಸ್ರೋ ಉಪಗ್ರಹ ಉಡಾವಣೆ ಅದಕ್ಕೆ ಸಂಬಂಧಪಟ್ಟಂತಹ ಅಡ್ವರ್ಟೈಸ್ ಅಲ್ಲಿ ಚೀನಾ ಫ್ಲಾಗ್ ಹಾಕಿದ್ದನ್ನ ಮೋದಿಯವರೇ ಎತ್ಕೊಂಡು ಅಟ್ಯಾಕ್ ಮಾಡಿದ್ರು ಡಿ ಎಂ ಕೆ ವಿರುದ್ಧ ದೇಶದ್ರೋಹಿ ಮನಸ್ಥಿತಿ ಅವರು ಅಂತ ಸೊ ಕರ್ನಾಟಕದಲ್ಲಿ ಹೈಕಮಾಂಡ್ ನಾಯಕರು ಇನ್ನೇನು ಲಗ್ಗೆ ಇಡ್ತಾರೆ ಈ ಹೊತ್ತಲ್ಲಿ ಬಹುದೊಡ್ಡ ಅಸ್ತ್ರ ಸಿಕ್ಕಂಗಾಗತ್ತೆ ಹಾಗಾಗಿ ಬಿ ಜೆ ಪಿ ಕಾದು ಕೂತಿದೆ ಕೈಗೆ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನೋದು ಬಹಳ ಪ್ರಮುಖವಾದದ್ದು ಈಗ ಏನಿದೆ ಅದರಲ್ಲಿ ಅನ್ನೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು